ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವ ಕ್ಯಾಬಿನೆಟ್ ಲೈಟ್ನ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಮತ್ತು ತಕ್ಷಣ ವಿಡಿಯೋ ನೋಟಿಫಿಕೇಶನ್ಸ್ ಪಡೆಯೋಕ್ಕೆ ತಪ್ಪದೇ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ಒಂದು ಬ್ಯಾಂಗ್ಲೂರ್ ವೆಬ್ಸೈಟಿಂದ ನನಗೆ ಒಂದು ರಿವ್ಯೂ ಯೂನಿಟ್ ಆಗಿ ಒಂದು ಕ್ಯಾಬಿನೆಟ್ ಲೈಟನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಯಾಬಿನೆಟ್ ಲೈಟ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ, ನಿಮ್ಮೊಂದು ಲಿವಿಂಗ್ ಏರಿಯಾದಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಬೆಡ್ರೂಮಲ್ಲಿ ಆಗಿರ್ಬೋದು, ಅಥವಾ ಒಂದು ಬಾತ್ರೂಮಲ್ಲಿ ಸಹಿತ ಆಗಿರ್ಬೋದು, ಈ ಒಂದು ಲೈಟನ್ನು ನೀವು ಫಿಕ್ಸ್ ಮಾಡ್ಬೋದು. ಸೊ ನೀವು ಕೇಳ್ಬೋದು, ಇವಾಗ ಇದೇನು ಲೈಟನ್ನು ನೀವು ಎಲ್ಲ ಕಡೆ ಫಿಕ್ಸ್ ಮಾಡ್ಬೋದು ಅಂತ ಹೇಳ್ತೀರಿ, ಅದು ಕಾಮನ್ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಈ ಒಂದು ಕ್ಯಾಬಿನೆಟ್ ನಿಮಗೆ ಒಂದು ರೀಚಾರ್ಜೇಬಲ್ ಲೈಟ್ ಅಂತಲೇ ಹೇಳ್ಬೋದು. ಇದೊಂದು ರೀತಿಯ ಒಂದು ಟ್ಯೂಬ್ ಲೈಟ್ ಥರನೇ ಬರುತ್ತೆ. ಸೊ ಇದನ್ನು ನೀವು ಒಂದು ಸಾರಿ ರೀಚಾರ್ಜ್ ಮಾಡಿದರೆ ಕಂಟಿನ್ಯೂಸ್ ಆಗಿ ಒಂದು 5 to 6 hours ನೀವು ಈ ಒಂದು ಕ್ಯಾಬಿನೆಟ್ ಲೈಟನ್ನು ನೀವು ಒಂದು ಪವರ್ ಇಲ್ಲದಾಗೂ ಸಹಿತ ನೀವು ಯೂಸ್ ಮಾಡ್ಬೋದು. ಸೊ ಇದೊಂದು ಸೂಪರ್ ಆಗಿರುವ ಒಂದು ಬ್ಲಿಡ್ಜ್ ಉಲ್ಫ್ ಕಂಪನಿಯ ಒಂದು ಲೈಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ತುಂಬ ಒಂದು ಹಳೆಯ ವಿಡಿಯೋಸ್ಗಳಲ್ಲಿ ಬ್ಲಿಡ್ಜ್ ಉಲ್ಫ್ ಕಂಪನಿಯ ಒಂದು ಎಲ್ಲ ಒಂದು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತಾ ಬಂದಿದ್ದೀನಿ. ಒಂದು ಒಳ್ಳೆಯ ಕ್ವಾಲಿಟಿಯನ್ನು ಕೊಡ್ತಾ ಇದ್ದಾರೆ ಅಂದರೆ, ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ಹಾಗಾಗಿ ಈ ಒಂದು ಲೈಟನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಮತ್ತು ಇದರಲ್ಲೂ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಬ್ಲಿಡ್ಜ್ ಉಲ್ಫ್ ಬ್ರ್ಯಾಂಡ್ನ ಒಂದು ಕ್ಯಾಬಿನೆಟ್ ಲೈಟ್ನ ಅನ್ಬಾಕ್ಸಿಂಗ್ ಇದು. ಸೊ ಈ ಒಂದು ಬ್ಲಿಡ್ಜ್ ಉಲ್ಫ್ ಬ್ರ್ಯಾಂಡ್ನ ಒಂದು ವಿಶೇಷತೆ ಏನಪ್ಪ ಅಂದರೆ, ಈ ಒಂದು ಕಂಪ್ನಿಯ ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡಿದ್ರೂ ಕೂಡ ನಿಮಗೆ ಇಲ್ಲಿ 18 ತಿಂಗಳುಗಳ ಕಾಲ ನಿಮಗೆ ವಾರಂಟಿ ಇರುತ್ತೆ. ಸೊ ಹಾಗಾದರೆ ಈ ಒಂದು ಬಾಕ್ಸ್ನಲ್ಲಿ ಏನೆಲ್ಲ ಇದೆ ಮತ್ತು ಈ ಒಂದು ಕ್ಯಾಬಿನೆಟ್ ಲೈಟ್ನ ಸ್ಪೆಸಿಫಿಕೇಶನ್ಸ್ ಏನು ಎನ್ನುವ ಎಲ್ಲ ಒಂದು ಮಾಹಿತಿನ ಈಗ ನೋಡ್ತಾ ಹೋಗೋಣ. ಸೊ ಈ ಒಂದು ಬಾಕ್ಸ್ನ ಹಿಂದುಗಡೆ ಭಾಗದಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ನ ಸಂಪೂರ್ಣವಾದ ಒಂದು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಸೊ ನೋಡೋಣ ಹಾಗಾದರೆ ಈ ಒಂದು ಬಾಕ್ಸ್ನಲ್ಲಿ ಕ್ಯಾಬಿನೆಟ್ ಲೈಟ್ನ ಜೊತೆ ಏನೆಲ್ಲ ಆಕ್ಸೆಸರೀಸನ್ನು ಕೊಟ್ಟಿದ್ದಾರೆ ಅಂತ. ಸೊ ನೋಡ್ತಾ ಇದ್ದೀರ, ಒಂದು ಕ್ಯಾಬಿನೆಟ್ ಲೈಟ್ ಆ್ಯಕ್ಚುಲಿ ಒಂದು 30 cm ಉದ್ದ ಇದೆ. ಸೊ ಇದು ನಿಮಗೆ ಕಂಟಿನ್ಯೂಸ್ ಆಗಿ 5 ಗಂಟೆಗಳ ಕಾಲ ನಿಮಗೆ ಚಾರ್ಜ್ ಬರುತ್ತೆ. ಸೊ ಇದರ ಜೊತೆ ಒಂದು ಚಾರ್ಜರನ್ನು ಕೊಟ್ಟಿದ್ದಾರೆ. ಸೊ ಇದು ಚಾರ್ಜರ್ ಅನ್ನೋದಕ್ಕಿಂತನೂ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಸೊ ನಂತರ ಒಂದು USB ಕೇಬಲ್, ನಂತರ ಒಂದು ಯೂಸರ್ ಮ್ಯಾನುವಲ್ ಮತ್ತು ವಾರಂಟಿ ಕಾರ್ಡ್. ಸೊ ಈ ಒಂದು ಈ ಲೈಟನ್ನು ಗೋಡೆಗೆ ಅಂಟಿಸೋಕೆ ಅಂತ ಒಂದು ಗ್ರಿಫನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸಹಾಯದಿಂದ ನೀವು ಇದನ್ನು ಗೋಡೆಗೆ ಅಂಟಿಸ್ಬೋದು. ಸೊ ನಂತರ ನೋಡ್ತಾ ಇದ್ರೆ ಒಂದು ವಾರಂಟಿ ಕಾರ್ಡ್. ಸೊ ಈ ಒಂದು ಪ್ರಾಡಕ್ಟ್ ನಿಮಗೆ 18 ತಿಂಗಳುಗಳ ಕಾಲ ನಿಮಗೆ ವಾರಂಟಿ ಇದೆ. ಸೊ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಅವರು. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಐ ಡಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನಂತರ ಈ ಒಂದು ಪ್ರಾಡಕ್ಟ್ನ ಮ್ಯಾನುವಲ್, ಯೂಸರ್ ಮ್ಯಾನುವಲ್ ಇದು. ಸೊ ಇದನ್ನು ನೀವು ಓದಿದರೆ ನಿಮಗೆ ಈ ಒಂದು ಪ್ರಾಡಕ್ಟನ್ನು ಯಾವ ರೀತಿಯಾಗಿ ಯೂಸ್ ಮಾಡೋದು ಎನ್ನುವ ಎಲ್ಲ ಒಂದು ಸಂಪೂರ್ಣ ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇದ್ದೀರ, ಈ ಒಂದು ಕ್ಯಾಬಿನೆಟ್ ಲೈಟ್ನ ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತೊಂದು ಭಾಗದಲ್ಲಿ ಇಲ್ಲಿ ನಿಮಗೆ ಈ ಒಂದು ಬ್ಯಾಟ್ರಿಯನ್ನು ಅಂಟಿಸೋಕೆ ಒಂದು ಪೋರ್ಟ್ ಇದೆ ಇಲ್ಲಿ. ಸೊ ನಂತರ ಮ್ಯಾಗ್ನೆಟ್ ಕೂಡ ಇದೆ. ಸೊ ಈ ಒಂದು ಲೈಟ್ನ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಲುಕ್ ಕಾಣ್ತಾ ಇದೆ. ಇದೊಂದು ರೀತಿಯ ಟ್ಯೂಬ್ ಲೈಟ್ ಥರನೇ ಲುಕ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದೊಂದು ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಚಾರ್ಜ್ ಮಾಡೋಕ್ಕೆ USB ಪೋರ್ಟ್ ಇದೆ. ಸೊ ನಂತರ ಈ ಒಂದು ಲೈಟ್ನ ಅಂದರೆ ಕ್ಯಾಬಿನೆಟ್ ಲೈಟ್ಗೆ ಅಂಟಿಸೋಕೆ ಒಂದು ಗ್ರಿಫ್ ಇದೆ ಹಿಂದ್ಗಡೆ ಭಾಗದಲ್ಲಿ. ಸೊ ನಂತರ ಒಂದು USB ಕೇಬಲ್. ಸೊ ಈ ಒಂದು USB ಕೇಬಲ್ನ ಕ್ವಾಲಿಟಿ ಸೂಪರ್ ಆಗಿದೆ. ಇವನ್ ನಿಮ್ಮ ಒಂದು ಸ್ಮಾರ್ಟ್ಫೋನ್ ಜೊತೆ ಬಂದಿರೋ ಒಂದು USB ಕೇಬಲ್ ಸಹಿತ ಈ ಒಂದು ಕ್ವಾಲಿಟಿಯನ್ನು ಹೊಂದಿರಲಿಕ್ಕೆ ಇಲ್ಲ. ಸೊ ನೋಡೋಣ ಈ ಒಂದು ಬ್ಯಾಟ್ರಿಯಲ್ಲಿ ಏನೆಲ್ಲ ಒಂದು ಆಪ್ಷನ್ಸ್ ಇದೆ ಅಂತ. ಸೊ ಈ ಒಂದು ಬ್ಯಾಟ್ರಿಯಲ್ಲಿ ನಿಮಗೆ ಒಂದು 3 ಆಪ್ಷನ್ ಇದೆ. ಸೊ ಇಲ್ಲಿ ಒಂದು ಬಟನಲ್ಲಿ ಆನ್ ಆಫ್ ಬಟನಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಫ್ ಬಟನ್ ಕೂಡ ಆಪ್ಷನ್ ಇದೆ. ಸೊ ನಂತರ ಇಲ್ಲಿ ಈ ಒಂದು ಕ್ಯಾಬಿನೆಟ್ ಲೈಟ್ನ ಅಂಟಿಸೋಕೆ ಇಲ್ಲಿ ಮ್ಯಾಗ್ನೆಟ್ ಫೆಸಿಲಿಟಿ ಕೂಡ ಇದೆ. ಸೊ ಇದನ್ನು ನೀವು ಒಂದು ಪವರ್ ಪೋರ್ಟ್ಗೆ ನೀವು ಜಸ್ಟ್ ಇದನ್ನ ಈ ರೀತಿಯಾಗಿ ನೀವು ಅಂಟಿಸಿದಾಗ ಹಿಂದ್ಗಡೆ ಮ್ಯಾಗ್ನೆಟ್ ಇರುತ್ತೆ. ಸೊ ಮ್ಯಾಗ್ನೆಟ್ ಕರೆಕ್ಟಾಗಿ ಇದಕ್ಕೆ ಅಂಟಿಕೊಳ್ಳುತ್ತೆ. ಸೊ ನಂತರ ಇದನ್ನು ನೀವು ಈ ಒಂದು ಲೈಟನ್ನು ಗೋಡೆಗೆ ಅಂಟಿಸಿದಾಗ ನೀವು ಈ ಒಂದು ಬ್ಯಾಟ್ರಿಯನ್ನು ರಿಮೂವ್ ಕೂಡ ಮಾಡ್ಬೋದು. ಸೊ ನಂತರ ನೀವು ಫಿಕ್ಸ್ ಮಾಡಿನೂ ಕೂಡ ಗೋಡೆಗೆ ಅಂಟಿಸ್ಬೋದು. ಈ ರೀತಿಯಾಗಿ ಚಾರ್ಜೆಬಲ್ ಲೈಟ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇದನ್ನು ಆನ್ ಆಫ್ ಮಾಡಿ ನೋಡೋಣ. ಇಲ್ಲಿ ನಿಮಗೆ ಒಂದು ಟರ್ನ್ ಆನ್ ಮತ್ತು ಟರ್ನ್ ಆಫ್ ಬಟನ್ ಇದೆ ಎಲ್ಲ. ಇಲ್ಲಿ ಒಂದು ಆಟೋಮೆಟಿಕ್ ಆಫ್ ಆನ್ ಕೂಡ ಇದೆ. ಜಸ್ಟ್ ನೀವು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಆನ್ ಆಫ್ ಮಾಡ್ಬೋದು.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಲೈಟ್ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಸೂಪರ್ ಕ್ಯಾಬಿನೆಟ್ ಲೈಟ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ಈ ಒಂದು ಲೈಟ್ ಇಷ್ಟ ಆಗಿದ್ದರೆ ಕೆಳಗಡೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದರ ಒಂದು ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ. ಸೊ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿದರೆ ನೀವು ಈ ಒಂದು ಐಟಮನ್ನು ನೀವು ಬ್ಯಾಂಗ್ವುಡ್ ವೆಬ್ಸೈಟಿಂದ ನೇರವಾಗಿ ಪರ್ಚೇಸ್ ಮಾಡ್ಬೋದು. ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.